ಐಓಬತ್ತಿ ಸಿಲ್ಕ್ಸ್ ಅಂಡ್ ಸಾರೀಸ್, ಇಟ್ಸ್ ಯೋರ್ ಶೋರೂಮ್, ಡಿವಿಜಿ ರೋಡ್, ಬ್ಯಾಂಗ್ಳೂರ್. ಜೊತೆ ಆದಿತಿ ಕಿಕ್. ಸಾಮಾನ್ಯವಾಗಿ ನಟಿಯೊಬ್ಬಳ ಸ್ಕ್ರೀನ್ ಪ್ರೆಸೆನ್ಸ್ ಉತ್ತಮವಾಗಿದ್ದರೆ ಪರ್ಫಾರ್ಮೆನ್ಸ್ ಚೆನ್ನಾಗಿರುವುದಿಲ್ಲ, ಪರ್ಫಾರ್ಮೆನ್ಸ್ ಉತ್ತಮವಾಗಿದ್ದರೆ ಸ್ಕ್ರೀನ್ ಪ್ರೆಸೆನ್ಸ್ ಅಷ್ಟಕ್ಕಷ್ಟೇ. ಆದರೆ ಇಲ್ಲೊಬ್ಬಳು ನಟಿ ಎರಡಕ್ಕೂ ಸೈ ಎಂದಿದ್ದಾರೆ, ಆಕೆ ಅದಿತಿ ಪ್ರಭುದೇವ. ಈಗಾಗಲೇ ಸಾಕಷ್ಟು ಸಿನಿಮಾ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಅದಿತಿ ಪ್ರಭುದೇವ. ಈ ಮಧ್ಯೆ ಶ್ರೀನಿವಾಸ ಕಲ್ಯಾಣ, ಬೀರ್ಬಲ್ ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿ ನಾಯಕನಾಗಿಯೂ ಅಭಿನಯಿಸಿದ ಶ್ರೀನಿವಾಸ್ ಅವರ ನಿರ್ದೇಶನದ ಹೊಸ ಸಿನಿಮಾ ಓಲ್ ಮಾಂಗ್ಗೆ ನಟಿ ಅದಿತಿ ಪ್ರಭುದೇವ ನಾಯಕಿಯಾಗಿದ್ದಾರೆ. ಈ ಸಿನಿಮಾದಲ್ಲೂ ಶ್ರೀನಿ ನಿರ್ದೇಶನ ಮಾಡುವ ಜೊತೆಗೆ ನಾಯಕರಾಗಿಯೂ ಅಭಿನಯಿಸಲಿದ್ದಾರೆ. ಇತ್ತೀಚೆಗಷ್ಟೇ ಓಡ್ಮಂಗ್ ಚಿತ್ರದ ಬಗ್ಗೆ ಘೋಷಣೆ ಮಾಡಿದ್ದ ಶ್ರೀನಿ ಕೆಲವು ದಿನಗಳಿಂದ ರಾಜ್ಯದ ಕೆಲವೆಡೆ ಆಡಿಷನ್ ಮಾಡಿ ಕಲಾವಿದರ ಆಯ್ಕೆ ಪ್ರಕ್ರಿಯೆ ನಡೆಸಿದ್ದರು. ಈ ಮಧ್ಯೆ ನಾಯಕಿಯ ಪಾತ್ರಕ್ಕೆ ಒಂದಷ್ಟು ಆಯ್ಕೆಗಳನ್ನು ಗಮನಿಸಿದ ಅವರು ಅಂತಿಮವಾಗಿ ಅದಿತಿ ಪ್ರಭುದೇವ ಅವರನ್ನು ತಮ್ಮ ಜೋಡಿ ಆಗಿಸಿಕೊಳ್ಳಲು ತೀರ್ಮಾನಿಸಿದ್ದಾರೆ. ಓಡ್ಮಂಗ್ ಎಂಬ ಶೀರ್ಷಿಕೆ ಹಿನ್ನೆಲೆಯಲ್ಲಿ ತೀರಾ ಫಾರ್ವರ್ಡ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಎಂದೆಲ್ಲ ಭಾವಿಸುವಂತಿಲ್ಲ. ಅಷ್ಟಕ್ಕೂ ಟೈಟಲ್ಗೂ ಅವರ ಪಾತ್ರಕ್ಕೂ ತದ್ವಿರುದ್ಧ. ಇಡೀ ಸಿನಿಮಾ ಕಾಮಿಡಿ ಆದರೂ ಅದಿತಿ ಈ ಚಿತ್ರದಲ್ಲಿ ಪಕ್ಕಾ ಸಂಪ್ರದಾಯಸ್ಥ ಹುಡುಗಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಓಲ್ಡ್ ಮಾಂಗ್ ಹೆಸರಿನಲ್ಲಿ ಈ ಬಾರಿ ಶ್ರೀನಿ ಅದೇನು ಹೊಸತನ ಕೊಡ್ತಾರೋ ಕಾದು ನೋಡಬೇಕಿದೆ. ಕನ್ನಡಕ್ಕೆ ಸಿದ್ಧ ಶ್ರೀರಾಮ್. ದಕ್ಷಿಣ ಭಾರತದಲ್ಲಿ ತುಂಬಾ ಹೆಸರು ಮಾಡಿರುವ ಭಾರತ ಅಮೆರಿಕ ಗಾಯಕ ಸಿದ್ಧ ಶ್ರೀರಾಮ್ ಕನ್ನಡ ಚಿತ್ರದಲ್ಲಿ ಮೊದಲನೇ ಬಾರಿ ಹಾಡಿದ್ದಾರೆ. ರಿದ್ದಿ ಸಿದ್ಧಿ ಫಿಲ್ಮ್ಸ್ ಬ್ಯಾನರ್ ಅಡಿ ರಾಜು ಶೇರಿಗಾರ್ ನಿರ್ಮಾಣ ಮಾಡುತ್ತಿರುವ ರಾಘವ್ ವಿನಯ್ ಶಿವಗಂಗೆ ನಿರ್ದೇಶನದ ಟಾಮ್ ಅಂಡ್ ಜೆರಿ ಚಿತ್ರದಲ್ಲಿ ಹಾಯಾಗಿದೆ ಎಂಬ ಹಾಡಿನ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಈ ಹಾಡಿನ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶಕರು ಮ್ಯಾಥ್ಯೂಸ್ ಮನು. ತೆಲುಗು, ತಮಿಳು, ಮಲಯಾಳಂ ಚಿತ್ರರಂಗದಲ್ಲಿ ಈಗಾಗಲೇ ಹೆಸರು ಮಾಡಿರುವ ಸಿದ್ಧ ತೆಲುಗು ಭಾಷೆಯ ಗೀತಾ ಗೋವಿಂದಂ ಹಾಗೂ ವೈಕುಂಠಪುರಮುಲೋ, ಇತ್ತೀಚಿನ ತಮಿಳಿನ ವಿಶ್ವಾಸಂ ಚಿತ್ರದ ಹಾಡುಗಳಿಂದ ಹೆಸರುವಾಸಿಯಾಗಿದ್ದಾರೆ. ಮುಂದಕ್ಕೆ ಹೋದ ರಾಜ. ಮುಂದಿನ ಶುಕ್ರವಾರ ಬಿಡುಗಡೆ ಎಂದು ಘೋಷಣೆ ಮಾಡಿದ ಮೈ ನೇಮ್ ಇಸ್ ರಾಜ ಈಗ ಫೆಬ್ರವರಿ ಎರಡನೇ ವಾರಕ್ಕೆ ಬಿಡುಗಡೆ ಆಗಲಿದೆ ಎಂದು ಹೇಳಲಾಗಿದೆ. ಅಮೋಘ್ ಎಂಟರ್ಪ್ರೈಸಸ್ ಲಾಂಛನದ ಅಡಿಯಲ್ಲಿ ರಾಜ್ ಸೂರ್ಯನ್, ಪ್ರಭಾಕರ್ ರೆಡ್ಡಿ, ಕಿರಣ್ ರೆಡ್ಡಿ ನಿರ್ಮಾಣದ ಸಂಚಾರಿ ಜಟಾಯು ಖ್ಯಾತಿಯ ಆಕ್ಷನ್ ಸ್ಟಾರ್ ರಾಜ್ ಸೂರ್ಯನ್ ನಾಯಕನಾಗಿ ಮೂರು ವಿಭಿನ್ನ ಔಟ್ಲುಕ್ ನಲ್ಲಿ ಕಾಣಿಸಿಕೊಂಡಿರುವ ಮೈ ನೇಮ್ ಇಸ್ ರಾಜ ಗ್ಲಾಮರ್ ಬೆಡಗಿಯರಾದ ಆಕರ್ಷಿಕ ಮತ್ತು ನಸ್ರಿನ್ ನಾಯಕಿಯರಾಗಿ ನಟಿಸಿದ್ದು ಪ್ರಭು ಸೂರ್ಯ, ನೇಪಾಳದ ಆಯುಶ್ರೀ, ಇರಾನ್ ದೇಶದ ಸೂಪರ್ ಮಾಡೆಲ್ ಏವಾ ಸಫಾಯಿ ನಟಿಸಿರುವ ತೆಲುಗು ಮತ್ತು ಕನ್ನಡ ಭಾಷೆಯಲ್ಲಿ ತಯಾರಾಗಿರುವ ಬಹು ನಿರೀಕ್ಷಿತ ಆಕ್ಷನ್ ಥ್ರಿಲ್ಲರ್ ಚಿತ್ರ ಮೈ ನೇಮ್ ಇಸ್ ರಾಜ. ತೆಲುಗಿನಲ್ಲಿ ನಾ ಪೇರು ರಾಜ ಎಂದು ನಾಮಕರಣ ಮಾಡಲಾಗಿದೆ. ಅಶ್ವಿನ್ ಕೃಷ್ಣ ನಿರ್ದೇಶನದ ಈ ಚಿತ್ರಕ್ಕೆ ಎಲ್ವಿನ್ ಜೋಶ್ವಾ ಸಂಗೀತ ನೀಡಿದ್ದಾರೆ. ವೇಮುಗಲ್ ರಿಎಂಟ್ರಿ. ವಿಜೇತ ಚಿತ್ರದಲ್ಲಿ ನಿರ್ಮಾಣವಾಗುತ್ತಿರುವ ಆವರ್ತ ಚಿತ್ರದ ಚಿತ್ರೀಕರಣ ಮಡಿಕೇರಿಯಲ್ಲಿನ ಬ್ರಿಟಿಷರ ಕಾಲದ ಭವ್ಯ ಬಂಗಲೆಯಲ್ಲಿ ನಡೆದಿದೆ. ಈ ಬಂಗಲೆಯಲ್ಲಿ ಚಿತ್ರೀಕರಣವಾಗುತ್ತಿರುವ ಪ್ರಥಮ ಕನ್ನಡ ಚಿತ್ರವಿದು. ಥ್ರಿಲ್ಲರ್ ಕಥಾ ಹಂದರ ಹೊಂದಿರುವ ಚಿತ್ರಗಳನ್ನು ನಿರ್ದೇಶಿಸುವಲ್ಲಿ ಹೆಸರುವಾಸಿಯಾಗಿರುವ ವೇಮುಗಲ್ ಜಗನ್ನಾಥ ರಾವ್ ಈ ಚಿತ್ರವನ್ನು ನಿರ್ದೇಶಿಸುತ್ತಿದ್ದಾರೆ. ಇದು ಅವರ ನಿರ್ದೇಶನದ 14ನೇ ಚಿತ್ರ. ನಿರ್ದೇಶಕರೇ ಚಿತ್ರಕ್ಕೆ ಕಥೆ, ಚಿತ್ರಕಥೆ, ಸಂಭಾಷಣೆ ಬರೆದಿದ್ದಾರೆ. ಕುತೂಹಲಕಾರಿ ಕಥಾ ಹಂದರ ಹೊಂದಿರುವ ಈ ಚಿತ್ರದ ತಾರಾಬಳಗದಲ್ಲಿ ಎಸ್ ಶಿವರಾಮ್, ಜಯಚಂದ್ರ, ಲಕ್ಷ್ಮೀಕಾಂತ ಗೌಡ, ನಯನ, ರಮೇಶ್ ಭಟ್, ರಾಮ್ ರಾವ್, ಶಶಿಧರ್ ಮುಂತಾದವರಿದ್ದಾರೆ. ಮಲ್ಲಿಕಾರ್ಜುನ್ ಅವರ ಛಾಯಾಗ್ರಹಣವಿರುವ ಈ ಚಿತ್ರಕ್ಕೆ ಶಿವಪ್ರಸಾದ್ ಯಾದವ್ ಅವರ ಸಂಕಲನ ಹಾಗೂ ಥ್ರಿಲ್ಲರ್ ಮಂಜು ಅವರ ಸಾಹಸ ನಿರ್ದೇಶನವಿದೆ. ಸಂಘದ ಹೆಸರಲ್ಲೊಂದು ಚಿತ್ರ. ನಟ ಶರಣ್ ನಟನೆಯ ಅಧ್ಯಕ್ಷ ಸಿನಿಮಾ ಎಂದಾಗ ನೆನಪಿಗೆ ಬರುವುದು ಅದರಲ್ಲಿ ಬಳಕೆಯಾದ ಒಂದು ಸಂಘದ ಹೆಸರು, ಅದುವೇ ಚೀತು ಸಂಘ. ಈಗ ಆ ಸಂಘದ ಹೆಸರೇ ಚಿತ್ರವಾಗುತ್ತಿದ್ದು ಚಿತ್ರೀಕರಣ ಕೂಡ ಮುಕ್ತಾಯವಾಗಿದೆ. ಸುಳ್ಳೆ ನಮ್ಮನೆ ದೇವರು ಎಂಬ ಅಡಿಬರಹ ಈ ಚಿತ್ರಕ್ಕಿದೆ. ಸುಮಾರು 8 ವರ್ಷಗಳ ಕಾಲ ಸಹಾಯಕ ಹಾಗೂ ಸಹ ನಿರ್ದೇಶಕರಾಗಿ ಹಲವು ನಿರ್ದೇಶಕರ ಬಳಿ ಕಾರ್ಯನಿರ್ವಹಿಸಿರುವ ಚೇತನ್ ಕುಮಾರ್ ಈ ಚಿತ್ರದ ನಿರ್ದೇಶಕರು. ಚೇತನ್ ಕುಮಾರ್ ಈ ಚಿತ್ರದ ನಾಯಕ ಕೂಡ. ರೂಪಾ ಈ ಚಿತ್ರದ ನಾಯಕಿ. ಎಸ್ ಎ ಆರ್ ಎಸ್ ಎಸ್ ಇಂಟರ್ನ್ಯಾಷನಲ್ ಮೂವಿ ಪ್ರೊಡಕ್ಷನ್ ಲಾಂಛನದಲ್ಲಿ ನಂದಿಹಳ್ಳಿ ಶಿವಣ್ಣ ಹಾಗೂ ಲಕ್ಷ್ಮೀಕಾಂತಯ್ಯ ಹಾಗೂ ಪಾರ್ವತಿಯವರು ನಿರ್ಮಿಸುತ್ತಿರುವ ಈ ಚಿತ್ರಕ್ಕೆ ರವಿ ಸಂಗೀತ ನೀಡಿದ್ದಾರೆ. ರಣಧೀರ್ ನಾಯಕ್ ಛಾಯಾಗ್ರಹಣ, ಅರುಣ್ ರಾಜ್, ಚೇತನ್ ಕುಮಾರ್ ಸಂಕಲನ ಹಾಗೂ ದೇವರಾಜ್ ದಿವಾಕರ್ ಅವರ ನೃತ್ಯ ನಿರ್ದೇಶನ ಈ ಚಿತ್ರಕ್ಕಿದೆ. ಗುಂಡಾ ಆದ್ಮೇಲೆ ಡಿಂಗಾ.
ಕಳೆದ ವಾರ ಶ್ವಾನದ ಕತೆ ಹೊತ್ತ ನಾನು ಮತ್ತು ಗುಂಡಾ ಚಿತ್ರ ರಿಲೀಸ್ ಆಗಿ ಪ್ರೇಕ್ಷಕರನ್ನು ರಂಜಿಸುವಲ್ಲಿ ಸಫಲವಾಗಿತ್ತು. ಶ್ರೀ ಮಾಯಾಕಾರ ಪ್ರೊಡಕ್ಷನ್ ಲಾಂಛನದಲ್ಲಿ ಡಾಕ್ಟರ್ ಮೋಗೂರು ಮಧು ದೀಕ್ಷಿತ್ ಅವರು ನಿರ್ಮಿಸಿರುವ ಡಿಂಗಾ ಚಿತ್ರ ಈ ವಾರ ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ. ಈ ಚಿತ್ರ ಕೂಡ ಶ್ವಾನ ಮತ್ತು ಮನುಷ್ಯನ ಸಂಬಂಧಗಳ ಬಗ್ಗೆ ಇರುವ ಚಿತ್ರ. ಅಭಿಷೇಕ್ ಜೈನ್ ಕತೆ ಚಿತ್ರಕಥೆ ಬರೆದು ನಿರ್ದೇಶಿಸಿರುವ ಈ ಚಿತ್ರಕ್ಕೆ ಸುದ್ದೋರಾಯ್ ಸಂಗೀತ ನಿರ್ದೇಶನ, ಮಂಜುನಾಥ್ ಛಾಯಾಗ್ರಹಣ ಹಾಗೂ ಶ್ರೀಕಾಂತ್ ಅವರ ಸಂಕಲನವಿರುವ ಈ ಚಿತ್ರದಲ್ಲಿ ಆರವ್ ಗೌಡ, ಅಭಿಷೇಕ್ ಜೈನ್, ಅನುಷಾ ಅಭಿನಯಿಸಿದ್ದಾರೆ. ಅಂದು ಜಗ್ಗೇಶ್, ಇಂದು ಶಿವಣ್ಣ. 1999 ನವರಸ ನಾಯಕ ಜಗ್ಗೇಶ್ ಅವರು ದ್ರೋಣ ಹೆಸರಿನ ಚಿತ್ರ ತೆರೆ ಕಂಡಿತು. ಕಾಮಿಡಿ ಜಾನರ್ನ ಈ ಚಿತ್ರ ಸಾಕಷ್ಟು ಸದ್ದು ಮಾಡಿತ್ತು ಕೂಡ. ಈಗ ಇದೇ ಟೈಟಲ್ನ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಹೌದು, ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯ ಬಹು ನಿರೀಕ್ಷಿತ ಚಿತ್ರ ದ್ರೋಣದ ಫಸ್ಟ್ ಕಾಪಿ ರೆಡಿ ಆಗಿದೆ. ಚಿತ್ರದಲ್ಲಿ ಶಿಕ್ಷಕನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಶಿವಣ್ಣ ಅವರಿಗೆ ನಟಿ ಇನಿಯಾ ನಾಯಕಿಯಾಗಿದ್ದಾರೆ. ಡಾಲ್ಫಿನ್ ಮೀಡಿಯಾ ಹೌಸ್ ಲಾಂಛನದಲ್ಲಿ ಮಹದೇವ್ ಬಿ, ಸಂಗಮೇಶ್ ಬಿ, ಶೇಷು ಚಕ್ರವರ್ತಿ ಕೂಡಿ ನಿರ್ಮಿಸುತ್ತಿರುವ ದ್ರೋಣ ಚಿತ್ರ ಶೀಘ್ರದಲ್ಲಿ ಬಿಡುಗಡೆಯಾಗಲಿದೆ. ಈ ಚಿತ್ರದ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನದ ಜವಾಬ್ದಾರಿಯನ್ನು ಪ್ರಮೋದ್ ಚಕ್ರವರ್ತಿ ನಿಭಾಯಿಸಿದ್ದಾರೆ. ವಿಶೇಷ ದಿನದಂದು ಸೆಟ್ಟೇರಲಿದೆ ಸಿನಿಮಾ. ಭರಾಟೆ ಸಿನಿಮಾ ನಂತರ ಶ್ರೀಮುರುಳಿ ಮುಂದಿನ ಸಿನಿಮಾಗೆ ಸಮಯ ತೆಗೆದುಕೊಂಡಿದ್ದಾರೆ. ಶ್ರೀಮುರುಳಿ ಮುಂದಿನ ಸಿನಿಮಾ ಮದಗಜ ಎನ್ನುವುದು ಈಗಾಗಲೇ ಗೊತ್ತಿರುವ ವಿಚಾರ. ಸಿನಿಮಾಗೆ ವಿಶೇಷ ದಿನದಂದು ಚಾಲನೆ ಸಿಗಲಿದ್ದು ಮುಂದಿನ ತಿಂಗಳು 21ಕ್ಕೆ ಅಂದರೆ ಶಿವರಾತ್ರಿಯ ದಿನ ಮದಗಜ ಸೆಟ್ಟೇರಲಿದೆ. ಅಯೋಗ್ಯ ಖ್ಯಾತಿಯ ಮಹೇಶ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲಿದ್ದಾರೆ. ನಿರ್ಮಾಪಕ ಉಮಾಪತಿ ಬಂಡವಾಳ ಹೂಡಲಿದ್ದು ಟೈಟಲ್ ಮೂಲಕವೇ ಸಾಕಷ್ಟು ನಿರೀಕ್ಷೆಗಳನ್ನು ಸಿನಿಮಾ ಹುಟ್ಟುಹಾಕಿದೆ. ಕೋಟಿಗೊಬ್ಬ 3 ಸಿನಿಮಾ ಬಗ್ಗೆ ಸುದೀಪ್ ಟ್ವೀಟ್. ಕಿಚ್ಚ ಸುದೀಪ್ ಕೋಟಿಗೊಬ್ಬ 3 ಚಿತ್ರದ ಸುದೀರ್ಘ ಚಿತ್ರೀಕರಣ ಮುಗಿದಿದ್ದು ಕೆಲಸ ಮಾಡಿದ್ದು ತುಂಬಾನೇ ಖುಷಿ ಆಯಿತು. ಉತ್ತಮವಾಗಿ ಕೆಲಸ ಮಾಡಿದ ಎಲ್ಲರಿಗೂ ಧನ್ಯವಾದ ಎಂದು ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಈ ವರ್ಷದ ಬಹು ನಿರೀಕ್ಷಿತ ಚಿತ್ರ ಇದಾಗಿದ್ದು ಎಲ್ಲರಿಗೂ ಚಿತ್ರದ ಮೇಲೆ ಕುತೂಹಲವಿದೆ. ಪ್ರೇಕ್ಷಕರನ್ನು ಹೆದರಿಸುವುದಿಲ್ಲ ಅಂತ ವಿಕಾಸ್ ಹೇಳಿದ್ಯಾಕೆ? ಸಂಕಲನಕಾರ, ಕಿರುತೆರೆ ನಟ, ಬರಹಗಾರ ಮತ್ತು ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದ ವಿಕಾಸ್ ಕಾಣದಂತೆ ಮಾಯವಾದನು ಸಿನಿಮಾ ಮೂಲಕ ಪ್ರಪ್ರಥಮ ಬಾರಿಗೆ ನಾಯಕರಾಗಿದ್ದಾರೆ. ಈ ವಾರ ರಿಲೀಸ್ ಆಗುತ್ತಿರುವ ಈ ಸಿನಿಮಾದ ವಿಶೇಷತೆ ಮತ್ತು ತಮ್ಮ ಚಿತ್ರ ಜೀವನದ ಬಗ್ಗೆ ಮಾತನಾಡಿ ತಮ್ಮ ಸಿನಿಮಾದಲ್ಲಿ ಹಾರರ್ ಇದೆ, ಹಾಗಂತ ಪ್ರೇಕ್ಷಕರನ್ನು ಹೆದರಿಸುವುದಿಲ್ಲ ಎಂದು ಹೇಳಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್ ಅಲ್ಲಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.